ನಮಸ್ಕಾರ ಈ ದಿನ ಮೂಲವ್ಯಾಧಿ ಅಥವಾ ಫೈಲ್ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ಈ ವಿಶೇಷವಾದ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀವಿ ನೀವಿನ್ನೂ ನಮ್ಮ ಅರಳಿ ವೈಭವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಫೈಲ್ ಸಮಸ್ಯೆ ಕಾಡ್ತಾ ಇರುತ್ತೆ ಇಂತಹ ಫೈಲ್ ಸಮಸ್ಯೆಯಿಂದ ನೀವು ಹಲವಾರು ಬಾರಿ ಕಿರಿಕಿರಿಗೆ ಒಳಗಾಗಿರು ಹಾಗೆಯೇ ಮಾನಸಿಕವಾಗಿ ದೈಹಿಕವಾಗಿ ನೋವನ್ನು ಅನುಭವಿಸಿರ್ತೀರಿ ಇಂತಹ ನೋವಿನಿಂದ ನೀವು ಕೇವಲ ಒಂದೇ ವಾರದಲ್ಲಿ ಈ ಒಂದು ಮನೆಮದ್ದನ್ನು ಮಾಡೋದ್ರಿಂದ ಪಾರಾಗಬಹುದು ಆ ಮನೆಮದ್ದು ಯಾವುದು ಅಂತ ಹೇಳೋದಾದ್ರೆ ಅದುವೇ ಈ ದೊಡ್ಡ ಏಲಕ್ಕಿ ಅಥವಾ ಈ ಕಪ್ಪು ಏಲಕ್ಕಿಯನ್ನು ಬಳಸಿ ನೀವು ಪ್ರತಿದಿನವೂ ಈ ಒಂದು ಏಲಕ್ಕಿಯ ಪುಡಿಯನ್ನು ಒಂದು ಬಿಸಿ ನೀರು ಅಂದರೆ ಬೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಸೇವನೆ ಮಾಡೋದರಿಂದ ನಿಮ್ಮ ಈ ಒಂದು ಫೈಲ್ ಸಮಸ್ಯೆ ಕಡಿಮೆ ಆಗುತ್ತದೆ ಜೊತೆಗೆ ನಿಮಗೆ ತಲೆನೋವು ಹಾಗೆಯೇ ಹೊಟ್ಟೆ ಸಂಬಂಧಿ ಕಾಯಿಲೆಗಳಾದಂಥ ಗ್ಯಾಸ್ಟ್ರಿಕ್ ಹಲ್ಸರ್ ಹಾಗೆಯೇ ಇನ್ನೂ ಹಲವಾರು ರೋಗಗಳಿಗೆ ಈ ಒಂದು ಏಲಕ್ಕಿಯ ನೀರು ಮನೆಮದ್ದು ಹಾಗೆಯೇ ರಾಮಬಾಣ ಅಂತಲೇ ಹೇಳಬಹುದು ಹಾಗಿದ್ದರೆ ಈ ಒಂದು ವಿಶೇಷವಾದಂತಹ ಈ ಕಪ್ಪು ಏಲಕ್ಕಿ ಅಥವಾ ಈ ದೊಡ್ಡ ಏಲಕ್ಕಿಯನ್ನು ಬಳಸಿ ಹೇಗೆ ಈ ಮನೆಮದ್ದನ್ನು ತಯಾರಿಸ್ಕೊಳ್ಳೋದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಮೊದಲಿಗೆ ಹತ್ತರಿಂದ ಹದಿನೈದು ಕಪ್ಪು ಏಲಕ್ಕಿ ಅಥವಾ ಈ ದೊಡ್ಡ ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಒಂದು ತವಾದ ಮೇಲೆ ಹಾಕಿ ಎಂಟು ನಿಮಿಷಗಳವರೆಗೆ ಇದನ್ನು ಫ್ರೈಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಸಿಪ್ಪೆಯ ಸಮೇತ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪುಡಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಪುಡಿಯನ್ನು ಮಾಡಿದ ನಂತರ ಇದನ್ನು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಅಂತ ಹೇಳೋದಾದರೆ ಪ್ರತಿದಿನವೂ ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳೋದಾದರೆ ನೀವು ತಿಂಡಿ ತಿನ್ನುವ ಅರ್ಧ ಗಂಟೆ ಅಥವಾ ನಲವತ್ತೈದು ನಿಮಿಷಗಳ ನಂತರ ಈ ಒಂದು ನೀರನ್ನು ಸೇವನೆ ಮಾಡಬೇಕಾಗುತ್ತೆ ಮೊದಲಿಗೆ ಇದನ್ನು ಒಂದು ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಒಂದು ಲೋಟದಲ್ಲಿ ಅದಕ್ಕೆ ಕಾಲು ಚಮಚದಷ್ಟು ಮಾತ್ರ ನೀವು ಈ ಒಂದು ಏಲಕ್ಕಿಯ ಪುಡಿಯನ್ನು ಹಾಕಬೇಕಾಗುತ್ತೆ ಸೊ ಇದನ್ನು ಹಾಕಿ ನೀವು ಸೇವನೆ ಮಾಡೋದರಿಂದ ನಿಮ್ಮ ಈ ಒಂದು ಮಲಬದ್ಧತೆ ಸಮಸ್ಯೆ ಏನಿದೆ ಅಥವಾ ಈ ಒಂದು ಫೈಲ್ ಸಮಸ್ಯೆ ಹಾಗೆಯೇ ಅಥವಾ ನಿಮಗೆ ಹೊಟ್ಟೆ ಸಂಬಂಧಿ ಕಾಯಿಲೆಗಳಾದಂತಹ ಅಲ್ಸರ್ ಆಗಿರ್ಬೋದು ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಗ್ಯಾಸ್ಟ್ರಿಕ್ನಿಂದ ಕೆಲವೊಬ್ಬರಿಗೆ ವಿಪರೀತವಾದಂತಹ ತಲೆನೋವು ಬರ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಯಾವಾಗಲೂ ಈ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಅದೆಲ್ಲವೂ ಸಹ ಈ ಒಂದು ಏಲಕ್ಕಿಯ ನೀರನ್ನು ನೀವು ಸೇವನೆ ಮಾಡೋದರಿಂದ ಖಂಡಿತವಾಗಲೂ ಕಡಿಮೆ ಆಗುತ್ತೆ ಹಾಗೆಯೇ ಈ ಒಂದು ಕಪ್ಪು ಏಲಕ್ಕಿಯನ್ನು ಕ್ವೀನ್ ಆಫ್ ದಿ ಸ್ಪೈಸಸ್ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಶೇಷವಾದಂತಹ ಕಪ್ಪು ಏಲಕ್ಕಿಗೆ ಹಲವಾರು ಆಯುರ್ವೇದಿಕ್ ಹಾಗೆಯೇ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಇದರಲ್ಲಿರುವಂತಹ ಆಂಟಿಸೆಪ್ಟಿಕ್ ಹಾಗೆನೆ ಆ್ಯಂಟಿ ಬಯಾಕ್ಟೀರಿಯಲ್ ಗುಣಗಳು ಸಹ ನಿಮ್ಮ ದೇಹದಲ್ಲಿ ಅಂದರೆ ಹೊಟ್ಟೆ ಒಳಗಡೆ ಆಗುವಂತಹ ಕೆಲವೊಂದು ಈ ಅಲ್ಸರ್ನಂತಹ ಗಾಯಗಳಿಗೆ ಬಹಳ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಈ ಕಪ್ಪು ಎಲ್ಲ ಯಾವ ರೀತಿ ಬೆಳೆಸಬೇಕು ಹಾಗೆಯೇ ಇದರಿಂದ ಏನೆಲ್ಲ ಉಪಯೋಗಗಳಿದೆ ಹಾಗೆಯೇ ಇದನ್ನು ಕೇವಲ ಒಂದು ವಾರದಲ್ಲಿ ನೀವು ಬೆಳೆಸೋದ್ರಿಂದ ನಿಮಗೆ ಈ ಫೈಲ್ ಸಮಸ್ಯೆ ಏನಿದೆ ಅದು ಕ್ರಮೇಣ ಕಡಿಮೆ ಆಗುತ್ತೆ ಹಾಗೆಯೇ ಇದರಿಂದ ನೀವು ಶಾಶ್ವತವಾಗಿ ಪರಿವಾ ಪರಿಹಾರವನ್ನು ಸಹ ಕಂಡುಕೊಳ್ಬಹುದು ಮತ್ತಷ್ಟು ಇಂತಹದೇ ಆರೋಗ್ಯಕಾರಿ ಮಾಹಿತಿಗಳಿಗಾಗಿ ನಮ್ಮ ಅರಳಿ ವೈಭವ ಚಾನಲ್ಗೆ ಭೇಟಿ ನೀಡಿ ಮುಂದಿನ ಬಾರಿ ಮತ್ತೊಂದು ಉಪಯೋಗಕಾರಿ ಹಾಗೆಯೇ ಆರೋಗ್ಯಕಾರಿ ಟಿಪ್ಸ್ನೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು